ದಂಗೆಯೆದ್ದಿದ್ದಾರೆ ಅಪ್ಪು ಅಭಿಮಾನಿಗಳು ಜೇಮ್ಸ್ಗೆ ಅಡ್ಡಿ ವಿರುದ್ಧ ಇದೀಗ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಥಿಯೇಟರ್ ನಿಂದ ಜೇಮ್ಸ್ ಅನ್ನ ತೆಗೆದ್ರೆ ಹುಷಾರ್ ಕಾಣದ ಕೈಗಳಿಗೆ ಅಪ್ಪು ಅಭಿಮಾನಿಗಳು ಕಡಕ್ಕಾಗಿ ವಾರ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಜೇಮ್ಸ್ ತಂಟೆಗೆ ಬರಬೇಡಿ ಥಿಯೇಟರ್ ನಿಂದ ಜೇಮ್ಸ್ ಅನ್ನ ತೆಗೆದ್ರೆ ಹುಷಾರ್ ಹಾಗಿದ್ರೆ ಇಂತಹ ಕೆಲಸಗಳು ಯಾರಿಂದ ಆಗ್ತಾ ಇದೆ ಯಾರಿಗೆ ಈ ವಾರ್ನಿಂಗ್ ಹೋಗ್ತಾ ಇದೆ ಕಳೆದೊಂದಷ್ಟು ದಿನಗಳಿಂದ ಏನು ಬೆಳವಣಿಗೆಗಳು ಆಗ್ತಾ ಇದೆ ಕೇವಲ ಜೇಮ್ಸ್ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇರೋದು ಮಾತ್ರನೇ ಇಡಿ ರಾಜ್ಯ ನೋಡ್ತಾ ಇರೋದು ರಾಜ್ಯ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯಗಳು ಕೂಡ ಒಮ್ಮೆ ತಿರುಗಿ ನೋಡ್ತು ಜೇಮ್ಸ್ ರಿಲೀಸ್ ಆದ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಅಂತಹ ವಾತಾವರಣ ಒಂದು ವಾರದ ಹಿಂದೆನೇ ಅದರ ಹವಾ ಹಬ್ಬಿ ಬಿಟ್ಟಿತ್ತು ಏನೇ ಒಂದು ಸಾಂಗ್ ರಿಲೀಸ್ ಆದ್ರೂ ಟೀಸರ್ ರಿಲೀಸ್ ಆದ್ರೂ ಟ್ರೈಲರ್ ಇದ್ರೂ ಒಂದೊಂದು ಸೀನ್ ಹೊರಗಡೆ ಬಂದ್ರೂ ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇತ್ತು ಜೊತೆಗೆ ಒಂದು ವಾರದಿಂದ ಇದ್ದಂತ ಹಬ್ಬದ ವಾತಾವರಣ ಜೊತೆಗೆ ಆ 12 ಗಂಟೆಯಿಂದ ಮಾರ್ಚ್ 17 12 ಗಂಟೆ ಮಧ್ಯರಾತ್ರಿಯಿಂದ ಶುರುವಾದಂತ ಸಂಭ್ರಮ ಇದೆಯಲ್ಲ ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇನ್ ಫ್ಯಾಕ್ಟ್ ಆಶ್ಚರ್ಯ ಪಡ್ತಾರೆ ಅಕ್ಕಪಕ್ಕದವರು ಒಬ್ಬ ವ್ಯಕ್ತಿ ಮೇಲೆ ಈ ರೀತಿಯಾದಂತ ಅಭಿಮಾನವನ್ನು ತೋರಿಸೋದಕ್ಕೆ ಸಾಧ್ಯನಾ ಅಂತ ಆದರೆ ಹೀಗೇಕೆ ಟರ್ನ್ ಅನ್ನು ಪಡೆದುಕೊಳ್ತಾ ಇದೆ ಜೇಮ್ಸ್ ಗೆ ಅಡ್ಡಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಡಕಬೇಡಿ ಅಂತ ಇದೀಗ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಜೇಮ್ಸ್ ಸಿನಿಮಾಗೆ ಅಡ್ಡಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಡಕಬೇಡಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದಾಗಿ ಅಭಿಮಾನಿಗಳು ಹೇಳ್ತಾ ಇರೋದು ಕಾಶ್ಮೀರ್ ಫೈಲ್ಸ್ ಟ್ರಿಪಲ್ ಆರ್ ಸಿನಿಮಾದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಈ ಎರಡೂ ಸಿನಿಮಾಗಳಿಗಾಗಿ ಜೇಮ್ಸ್ ಅನ್ನ ಬಲಿ ಕೊಡಬೇಡಿ ಫೇಸ್ಬುಕ್ ಟ್ವಿಟರ್ ನಲ್ಲಿ ಅಭಿಮಾನಿಗಳು ವಾರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆ ರೀತಿಯಾದಂತ ಪೋಸ್ಟರ್ಗಳು ಇದೀಗ ಹರಿದಾಡ್ತಾ ಇದೆ ನಾವು ನೋಡಬಹುದಾಗಿದೆ ಅಪ್ಪು ಅಭಿಮಾನಿಗಳು ಇನ್ನೂ ಬದುಕಿದೀವಿ ಅನ್ನುವಂಥ ಪೋಸ್ಟ್ ಅನ್ನ ಹಾಕ್ತಾ ಇರೋದು ಎಲ್ರಿಗೂ ನಮಸ್ಕಾರ ನಾನು ಮನು ಅಂತ ಅಪ್ಪು ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ಜೇಮ್ಸ್ ಫಿಲಮು ಎಲ್ಲೆಡೆ ಹೌಸ್ಫುಲ್ ಆಗಿದೆ ಮತ್ತು ಒಳ್ಳೆ ಕಲೆಕ್ಷನ್ ಆಗ್ತಾ ಇದ್ರು ಕೂಡ ಜೇಮ್ಸ್ ಫಿಲಮ್ನ ತೆಗೆದು ಬೇರೆ ಪರಭಾಷಾ ಚಿತ್ರಕ್ಕೆ ಆಹ್ವಾನ ನೀಡ್ತಾ ಇರೋಂಥ ಯಾರು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಮತ್ತು ಕೆಲವೊಂದಷ್ಟು ಥಿಯೇಟರ್ ಓನರ್ಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಜೇಮ್ಸ್ ಫಿಲಮ್ ಒಂದು ಅಭಿಮಾನಿಗಳ ಭಾವನೆ ದಯವಿಟ್ಟು ಯಾರೂ ಕೂಡ ಇದನ್ನು ಟಚ್ ಮಾಡೋಕ್ಕೆ ಬರಬೇಡಿ ಯಾರಾದರೂ ಜೇಮ್ಸ್ ಫಿಲಮ್ನೇ ಆಗಿರ್ಬೋದು ಅಪ್ಪು ಬಾಸ್ ಅವರ ಅಭಿಮಾನಿಗಳನ್ನೇ ಆಗಿರ್ಬೋದು ಅವ್ರ ಅಭಿಮಾನನೇ ಏನಾದ್ರು ಟಚ್ ಮಾಡೋಕ್ಕೆ ಬಂದರೆ ನಾವು ಯಾರೂ ಸುಮ್ಮನೆ ಇರಲ್ಲ ನಾವು ಕೈ ಕಟ್ಟಂದು ಕೂತ್ಕೊಂಡಿಲ್ಲ ದಯವಿಟ್ಟು ನಮ್ಮ ಫಿಲಮ್ ಜೇಮ್ಸ್ ಫಿಲಮ್ ಅಭಿಮಾನಿಗಳ ಭಾವನೆಯನ್ನ ನೀವು ದಯವಿಟ್ಟು ನಮಗೆ ಬಿಟ್ಕೊಡ್ಬೇಕು ನಾವು ಫಿಲಮ್ನ 100 ದಿನ ಮಾಡ್ತೀವಿ ಮತ್ತು ಒಂದಷ್ಟು ಹಬ್ಬನ ಇನ್ನೂ ಕೂಡ ನಮಗೆ ಬಾಕಿ ಇದೆ ಅದನ್ನೆಲ್ಲ ಮಾಡಬೇಕು ಅಂತಿದ್ದೀವಿ ದಯವಿಟ್ಟು ನಮಗೆ ಥಿಯೇಟರ್ಗಳನ್ನ ಜೇಮ್ಸ್ ಫಿಲಮ್ ಥಿಯೇಟರ್ಗಳಲ್ಲಿ ಜೇಮ್ಸ್ ಫಿಲಮೇ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಾನು ನಂಜನಗೂಡಿಯಿಂದ ಗೌತಮ್ ಅಂತ ಅಪ್ಪು ಯುವ ಅಡ್ಡ ಟೀಮ್ ಮೆಂಬರು ನಮಗೆ ನಮ್ಮ ಬಾಸ್ ಇಲ್ಲದೆ ಇರೋದು ಇವಾಗ ತುಂಬ ನೋವಾಗಿದೆ ಅದರಲ್ಲಿ ಇವಾಗ ಕಾಶ್ಮೀರ್ ಫೈಲ್ಸ್ ಎಂಬ ಒಂದು ಮೂವಿ ರಿಲೀಸ್ ಆಗ್ತಾ ಇದೆಯಂತೆ ನಮ್ಮ ಬಾಸ್ದು ಜೇಮ್ಸ್ ಸಿನಿಮಾ ರಿಲೀಸ್ ಆಗಿ ಬರೀ 6 ಡೇಸ್ ಆಗಿದೆ ಆವಾಗಲೇ ಆ ಮೂವಿನ ಮತ್ತು ತ್ರಿಬಾಲ ಮೂವಿನ ಎಲ್ಲ ಕಡೆ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದು ನಮಗೆ ಮತ್ತು ಅಪ್ಪು ಕಾಣಿಸಿಲ್ಲ ತುಂಬ ನೋವು ಉಂಟು ಮಾಡಿದೆ ಯಾವುದು ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರ ಖಾಲಿ ಇರುತ್ತೋ ಅದಕ್ಕೆ ಹಾಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಅದನ್ನು ಬಿಟ್ಟು ನಮ್ಮ ಅಪ್ಪು ಬಾಸು ಒಬ್ಬರು ಕನ್ನಡಿಗರಾಗಿ ಅವ್ರ ಸಿನಿಮಾನೇ ತೆಗಿತೀವಂದರೆ ತ್ರಿಬಾಲ ಅವರು ಮತ್ತು ಕಾಶ್ಮೀರ್ ಫೈಲ್ಸ್ ಅನ್ನೋಕೆ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಎಲ್ಲ ಕನ್ನಡಿಗರ ಪುನೀತರಿಗೆ ನಮಸ್ತೆಗಳು ಏನಿದು ಬಿ ಜೆ ಪಿ ಸರ್ಕಾರ ಮಾಡ್ತಿರೋದು ಯಾವುದೋ ಒಂದು ಪರಭಾಷೆ ಚಿತ್ರಗೋಸ್ಕರ ನಮ್ಮ ಜೇಮ್ಸ್ ಚಿತ್ರತಂಡನ ಚಿತ್ರ ಮತ್ತು ಚಿತ್ರತಂಡದವ್ರನ್ನ ಕೊಳ್ತಿದ್ದಾರೆ ಈ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರದವರು ಮುಂಚೆ ಇವರತ್ನಗೂ ಹಿಂಗೆ ಮಾಡಿದ್ರು ಇವಾಗ ಜೇಮ್ಸಿಗೂ ಹಂಗೆ ಮಾಡ್ತಿದ್ದಾರೆ ಮುಂಚೆ ಒಬ್ಬ ಮನುಷ್ಯನ ಜೊತೆ ಆಟಾಡಿದ್ರು ಇವಾಗ ಒಬ್ಬ ದೇವ್ರ ಜೊತೆ ಆಟಾಡ್ತಿದ್ದಾರೆ ಇದು ಹಿಂಗೆ ಏನಾದರೂ ಫಾಲೋ ಮುಂದೆ ಆದರೆ ನಾವು ಖಂಡಿತ ಎಲೆಕ್ಷನಲ್ಲಿ ಉತ್ತರ ಕೊಟ್ಟೇ ಕೊಡ್ತೀವಿ ಏನಂತ ಅಪ್ಪು ಅಭಿಮಾನಿಗಳು ಏನಂತ ತೋರಿಸೇ ತೋರಿಸ್ತೀವಿ ನಿಜವಾಗ್ಲೂ ಸರಿಯಲ್ಲ ಜೇಮ್ಸ್ ಎಷ್ಟು ಚೆನ್ನಾಗಿ ಓಡ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಓಡ್ತಿದೆ ಎಲ್ಲೋದ್ರೂ ಹೌಸ್ಫುಲ್ ಬೋರ್ಡು ಇಂಥ ಟೈಮಲ್ಲಿ ನೀವು ತೆಗೆದು ಸರಿ ಇರಲ್ಲ ನಾವು ಅಪ್ಪು ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಬಿ ಜೆ ಪಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದು ಕಾಶ್ಮೀರ್ ಫೈಲ್ಸ್ ಮೂವಿ ಏನಿದೆ
ಆ ಮೂವಿ ಆಗೋದಕ್ಕೆ ಅದ ಕಾರಣಕ್ಕೂ ನಾವು ದಾರಿ ಮಾಡ್ಕೊಡೋಕ್ಕಾಗಲ್ಲ, ನೀವು ಬೇರೆ ಚಿತ್ರಮಂದಿರಗಳೆಲ್ಲ ಹಾಕೊಳ್ಳಿ, ನಾವು ಕೇಳಲ್ಲ. ಬಟ್ ನಾವು ಅಪ್ಪು ಅಭಿಮಾನಿಗಳಾಗಿರೋದ್ರಿಂದ ನಮ್ಮ ಅಪ್ಪು ಭಾಸ್ರವರು ಅಜರಾಮರ ಆಗಿದ್ದಾರೆ, ಅವರು ನಮಗೆ ಇವಾಗ ದುಃಖ ಕೊಟ್ಟೋಗಿದ್ದಾರೆ. ಆ ದುಃಖನ ಮರೆಯೋದಕ್ಕೋಸ್ಕರ ಒಂದು ಜೇಮ್ಸ್ ಮೂವಿ ಏನಿದೆ ಆ ಮೂವಿನ ನೋಡ್ತಾರೆ, ಅವ್ರನ್ನ ದುಃಖನ ಮರೀತಾ ಇದ್ದೀವಿ. ಆದ್ದರಿಂದ ಕಾಶ್ಮೀರ್ ಫೈಲ್ಸ್ ಮೂವಿ ಏನಿದೆ ಬೇರೆ ಚಿತ್ರಮಂದಿರಗಳಿಗೆ ಹಾಕೊಳ್ಳಿ ಅಂತ ಹೇಳ್ತಾ, ನಮ್ಮ ಅಪ್ಪು ಬಸ್ ಮೂವಿನ ತೆಗೀತು ಅಂತಂದರೆ ಭಾಳ ಉಗ್ರ ಹೋರಾಟನೇ ನಡೀತಿದೆ ಅಭಿಮಾನಿಗಳಿಂದ. ಇವಾಗ ಶಾಂತಿಯುತರಿಂದ ಅವರು ಹೆಂಗಿದಾಗಿದ್ದಾರೆ, ಯಾವ ಥರ ಹೋದರು, ಅವರ ಒಂದು ಹೆಸರಿಗೆ ಧಕ್ಕೆ ಬರಬಾರ್ದು ಅಂತೇಳಿ ನಾವು ಎಲ್ಲರೂ ಶಾಂತಿಯುತರಿಂದನೇ ಮಾಡ್ತಾ ಇದ್ದೀವಿ. ಇಂದು ಕಾಶ್ಮೀರ್ ಮೂವಿ ಹಾಕೋದಕ್ಕೋಸ್ಕರ ಅಪ್ಪು ಬಸ್ ಮೂವಿ ತೆಗಿತೀನಿ ಅನ್ನೋದಾದರೆ ಅದು ಅಭಿಮಾನಿಗಳಿಂದ ನೋವು ಉಂಟಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಕಾಶ್ಮೀರ್ ಫೈಲ್ಸ್ ಮೂವಿ ಹಾಕೊಳ್ಳಿ, ನಾವು ಬೇಡ ಅಂತ ಕೇಳಲ್ಲ. ಜೇಮ್ಸ್ ಮೂವಿನ ಯಾವುದೇ ಕಾರಣಕ್ಕೂ ತೆಗೆಯಬಾರ್ದು. ನಾವು ಬ್ಯಾನರ್ ಮುಖಾಂತರ, ಫ್ಲೆಕ್ಸ್ ಮುಖಾಂತರ ನಾವು ಸ್ವತಃ ದಿನೋತ್ಸವ ಆಚರಿಸಲಿ ಎಂದು ನಾವು ಅಭಿಮಾನಿಗಳಿಂದ ಆರೈಸಿರ್ತೀವಿ. ನಾವು ಒಂದು ಅರ್ಚನೆ ಮೂಲಕ, ಒಂದು ಮೆರವಣಿಗೆ ಮೂಲಕ ನಾವು ನಮ್ಮ ಅಭಿಮಾನನ ನಾವು ವ್ಯಕ್ತಪಡಿಸಿರ್ತೀವಿ. ಅದು ಅಭಿಮಾನ ಒಂದು 15 ದಿನದ ಒಳಗಡೆನೆ ಕುಸಿದು ಬೀಳುತ್ತೆ ಅನ್ನೋದಕ್ಕೆ ಕಾರಣ ಐತಿ ಅನ್ನೋದಾದರೆ ನಮಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಪ್ಪು ಬಾಸ್ ಮೂವಿ ಏನಿದೆ ಅದು ಸ್ವತಂತ್ರ ದಿನೋತ್ಸವ ಆಚರಿಸಲಿ ಎಂದು ನಾವು ಕೇಳ್ತೀವಿ. ಬೇರೆ ಚಿತ್ರಮಂದಿರಗಳಿಗೆ ನೀವು ಕಾಶ್ಮೀರ್ ಫೈಲ್ಸ್ ಇನ್ನೊಂದು ಯಾವುದು ಆರ್ ಮೂವಿ ಯಾವ್ದಾರು ಹಾಕಲಿ ನಾವು ಕೇಳೋಕ್ಕೆ ಬರಲ್ಲ. ಈ ಸಮಸ್ತ ಕರುನಾಡ ಜನತೆಗೆ ನನ್ನ ನಮಸ್ಕಾರಗಳು. ಸಮಸ್ತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಏನು ಪುನೀತ್ ರಾಜ್ಕುಮಾರ್ ಸರ್ ಅವರ ಬಹು ನಿರೀಕ್ಷಿತ ಚಿತ್ರ ಜೇಮ್ಸ್ ಬಿಡುಗಡೆಯಾಗಿ 1 ವಾರ ಕೂಡ ಕಳೆದಿಲ್ಲ. ಅದರ ಬೆನ್ನಲ್ಲೇ ಹಿಂದಿ ಚಿತ್ರ ಕಾಶ್ಮೀರಿ ಫೈಲ್ಸ್ ಅನ್ನುವಂಥ ಹಿಂದಿ ಚಿತ್ರ ಕರ್ನಾಟಕದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ಸೃಷ್ಟಿಸಿದೆ, ಒಳ್ಳೆಯ ಮಾಹಿತಿ ಇರತಕ್ಕಂಥ ಚಲನಚಿತ್ರ, ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ನಮಗೆ. ಆದರೆ ಇವತ್ತಿನ ದಿನ ಮೊದಲು ನಮ್ಮ ಕನ್ನಡ ಭಾಷೆಗೆ, ಕನ್ನಡ ಸಿನಿಮಾಗೆ, ಕನ್ನಡ ನಟರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡದೆ ನಾವು ಒಂದು ಹಿಂದಿ ಚಿತ್ರಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದೇ ಹಿಂದಿ ಕಾಶ್ಮೀರಿ ಫೈಲ್ಸ್ ಅನ್ನೋ ಚಿತ್ರನ ಕನ್ನಡದಲ್ಲೇ ಡಬ್ ಮಾಡಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೋಗ್ತಾರೆ ನೋಡ್ತಾರೆ ಅನ್ನೋಂಥ ನನ್ನ ಅಭಿಪ್ರಾಯ. ಕಾಶ್ಮೀರಿ ಫೈಲ್ಸ್ ಚಿತ್ರಕ್ಕೆ ನಮ್ಮ ಪ್ರೋತ್ಸಾಹನೂ ಇದೆ. ಕಾಶ್ಮೀರಿ ಫೈಲ್ಸ್ನ ತೆರವುಗೊಳಿಸ್ತಕ್ಕಂಥ ಉದ್ದೇಶ ನಮಗಿಲ್ಲ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡು ಭಾಳ ದೊಡ್ಡ ಆಘಾತ ಅಭಿಮಾನಿಗಳಿಗಾಗಿದೆ. ಅದರ ಬೆನ್ನಲ್ಲೇ ಆರದ ಗಾಯದ ಮೇಲೆ ಮತ್ತೊಂದು ಬರೆ ಅನ್ನೋ ಹಾಗೆ ಜೇಮ್ ಚಿತ್ರನ ಎತ್ತಂಗಡಿ ಮಾಡೋಂಥ ಕೆಲಸ ಕರ್ನಾಟಕದಲ್ಲಿ ಕೆಲ ಥಿಯೇಟರ್ ಮಾಲೀಕರು ಎತ್ತಂಗಡಿ ಮಾಡ್ತಿದ್ದಾರೆ. ದಯಮಾಡಿ ನಾನು ಸಮಸ್ತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ಮನವಿನ ಮಾಡ್ತೇನೆ, ದಯಮಾಡಿ ಯಾರೂ ಕೂಡ ಜೇಮ್ ಚಿತ್ರನ ಎತ್ತಂಗಡಿ ಮಾಡೋಂಥ ಕೆಲಸನ ಮಾಡಬೇಡ್ರಿ. ಕನ್ನಡಿಗರ ಭಾವನೆಗೆ ನೀವು ಕೈಡೋಂಥ ಕೆಲಸನ ಮಾಡ್ತಿದ್ದೀರ, ಕನ್ನಡಿಗರನ್ನು ರೊಚ್ಚಿಗೆಳಿಸ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡೋಕೆ ಹೋಗಬೇಡ್ರಿ. ಇನ್ನು ಭಾಳಷ್ಟು ಜನ ಸಿಬಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮಾದೇಶ್, ಇದೀಗ ಸಿನಿಮಾಗಳು ಕಲೆಕ್ಷನ್ ಹಾಗೆ ಅದ್ರ ಬೇಸ್ ಮೇಲೆ ಇರುತ್ತೆ, ಶೋಸ್ ಹಾಗೆ ಕಲೆಕ್ಷನ್, ಶೋಸ್ ಎಷ್ಟಿದೆ ಅಷ್ಟು ಕಲೆಕ್ಷನ್ ಬಂತು ಹೇಳಿದ್ರೆ ಯಾರು ಮಾತನಾಡೋ ಹಾಗೆ ಇಲ್ಲ, ಅದೇ ರೀತಿಯಾಗಿ ನಡ್ಕೊಂಡು ಬಂದಿರೋದು. ಬಟ್ ಜೇಮ್ಸ್ ವಿಚಾರವಾಗಿ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತುಗಳನ್ನ ಕೇಳಿದ್ರೆ ಹೌಸ್ಫುಲ್ ಇದೆ ಆದರೂ ಕೂಡ ಜೇಮ್ಸ್ಗೆ ಅವಕಾಶಗಳು ಇಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಚೈತ್ರ. ಯಾಕಂದ್ರೆ ಜೇಮ್ಸ್ ಪ್ರತಿದಿನವೂ ಕೂಡ ಒಂದೊಂದು ದಾಖಲೆಗಳನ್ನ ಮಾಡ್ತಿದೆ ಅನ್ನುವಂಥದ್ದು ಅಭಿಮಾನಿಗಳು ಹೇಳ್ತಾ ಇರೋಂಥದ್ದು. ಹಾಗೆ ಚಿತ್ರತಂಡ ಕೂಡ ಪ್ರತಿದಿನವೂ ಕೂಡ ಒಂದೊಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಏನು ಅಂದ್ರೆ ಪ್ರತಿದಿನವೂ ಕೂಡ ಯಾವ ಮಟ್ಟಕ್ಕೆ ಕಲೆಕ್ಷನ್ ಆಗ್ತಾ ಇದೆ, ಜೊತೆಗೆ ಯಾವೆಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡ್ತಿದೆ ಜೇಮ್ಸ್ ಅನ್ನುವಂಥ ಇದನ್ನ ಪೋಸ್ಟ್ಗಳ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ರು. ಆದರೆ ಈಗ ಸಡನ್ ಆಗಿ ಚಿತ್ರಮಂದಿರಗಳಲ್ಲಿ ಜೇಮ್ ಸಿನಿಮಾವನ್ನು ತೆಗೆಯೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ನಾನೀಗ ವೀರಭದ್ರೇಶ್ವರ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪುನೀತ್ ಅಭಿಮಾನಿಗಳು ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರತಿದಿನವೂ ಕೂಡ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಕೆಲವು ಅಭಿಮಾನಿಗಳು ಇದ್ದಾರೆ. ಪ್ರಮುಖವಾಗಿ ಏನು ಹೇಳ್ತಾರೆ, ಈ ಚಿತ್ರವನ್ನು ತೆಗೆಯೋದಕ್ಕೆ ಮುಂದಾಗ್ತಾ ಇರುವಂಥ ಚಿತ್ರಮಂದಿರಗಳ ವಿರುದ್ಧ ಇವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗ ಹಲವು ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಚಿತ್ರವನ್ನು ತೆಗಿಬೇಕು, ಹಾಗೆ ತ್ರಿಬಲ್ ಆರ್ ಆಗಿರ್ಬೋದು, ಹಾಗೆ ಕಾಶ್ಮೀರಿ ಫೈಲ್ಸ್, ಈ ಸಿನಿಮಾಗಳು ಬರ್ತಿದ್ದಾವೆ, ಅದರಿಂದಾಗಿ ತೆಗಿತೀವಿ ಅನ್ನೋ ಮಾತುಗಳೇನು ಹೇಳ್ತಿದ್ದಾರೆ, ಏನು ಹೇಳ್ತೀರಿ ಸರ್ ಅಭಿಮಾನಿಯಾಗಿ? ಅಭಿಮಾನಿಯಾಗಿ ಹೇಳೋದೇನಂದರೆ ಪಿಕ್ಚರ್ ತೆಗಿಬಾರ್ದು ಕನ್ನಡ ಪಿಕ್ಚರ್ನ, ಅದರಲ್ಲೂ ಇದನ್ನು ಕೊನೆ ಪಿಕ್ಚರ್ ಆಗಿದ್ದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ದವ್ರದ್ದು ಪಿಕ್ಚರ್ ತೆಗಿಬಾರ್ದು ಅಂತ ನಾವೆಲ್ಲ ಹೇಳ್ತಾ ಇರೋದು. ಆ ಪಿಕ್ಚರ್ ಲ್ಯಾಂಡರ್ಗೂ ಹೇಳಿದ್ದೀವಿ ಈ ಥರ ಪಿಕ್ಚರ್ನ ಬೇರೆ ಫಿಲಮ್ಗಳು ಯಾವುದನ್ನು ರಿಲೀಸ್ ಮಾಡಿಸ್ಬೇಡ್ರಿ ಪುನೀತ್ ಪಿಕ್ಚರ್ ರಿಲೀಸ್ ಆದಾಗ ಅಂತ. ಅದನ್ನು ಒಂದೇ ವಾರ ಮಾಡಿಬಿಟ್ಟು ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಅಟ್ ಲೀಸ್ಟ್ 1-4 ವಾರನಾರೂ ರಿಲೀಸ್ ಮಾಡಬಾರ್ದು ಅಂತ ಕೇಳ್ಕೊತೀವಿ. ಇದು ಕೊನೆ ಪಿಕ್ಚರ್ ಆಗಿರೋದ್ರಿಂದ ಬೇರೆ ಫಿಲಮ್ ರಿಲೀಸ್ ಮಾಡಿದ್ರೆ ಥಿಯೇಟ್ರ್ಗಳನ್ನೆಲ್ಲ ತೆಗಿತಾ ಇರ್ತಾರೆ. ಈಗ ಓಡೋದು ಎಲ್ಲೋಡುತ್ತೆ ಪಿಕ್ಚರು, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಓಡೋದು ಎಲ್ಲೋಡುತ್ತೆ, ಎಲ್ಲ ತೆಗೆದುಬಿಟ್ರೆ ಜನ ಅಲ್ಲಿ ಹತ್ತತ್ರ ಇದ್ದರೆ ಎಲ್ಲ ಬಂದು ನೋಡ್ತಾರೆ. ಈಗೆಲ್ಲ ಜನ ದೂರದಿಂದ ಬಂದವ್ರು ನೋಡೋರು ಅಂದರೆ ಅಂಥ ಅಭಿಮಾನಿಗಳಾದ್ರೆ ನೋಡ್ತಾರೆ. ಮನೆ ಮುಂದೆ ಎಲ್ಲ ನೋಡಬೇಕು ಅಂದರೆ ಚಿತ್ರಮಂದಿರ ಪಕ್ಕ ತೆಗಿ ಹಾಕಬೇಕು ಮನೆಗಳು, ಎಲ್ಲ ಚಿತ್ರಮಂದಿರ ಇವಾಗ ಹೆಂಗೆ ಹಾಕವ್ರೆ ಅದೇ ಥರನೂ ಅಟ್ಲೀಸ್ಟ್ 1-3 ವಾರನಾದ್ರು ಹಾಕಬೇಕು.
ಈಗ ಕಲೆಕ್ಷನ್ ಕಡಿಮೆ ಆದ ಸಂದರ್ಭದಲ್ಲಿ ಚೇಂಜ್ ಮಾಡಬಹುದು ಅನ್ನೋ ತರದ ಮಾತುಗಳು ಕೂಡ ಕೇಳಿ ಬರ್ತಿದೆ. ಕಡಿಮೆ ಇದೆ ಅದರಿಂದ ಚೇಂಜ್ ಮಾಡ್ತೀವಿ ಅಂತಿದ್ದಾರೆ, ಅದು ನಿಜನಾ ಹೇಗೆ ಅಂತ? ಅದು ಕಲೆಕ್ಷನ್ ಕಮ್ಮಿ ಇದ್ದಾಗ ತೆಗಿಬೇಕು ಅಂತ ಅವ್ ತಂಗಿ ಇದೆ ಅಂತ ಹೇಳ್ತಾರೆ, ಆದ್ರೆ ನಮ್ಗೆ ಗೊತ್ತಿರಲ್ವಲ್ಲ ಅಲ್ಲಿ ಥಿಯೇಟರ್ ಅಲ್ಲಿ ಕಮ್ಮಿ ಆಗಿದೆ ಏನು ಅಂತ ನಾವು ಗೊತ್ತಿರಲ್ವಲ್ಲ. ಅವ್ರು ಹೇಳೋದು ಫಿಲಮ್ ಬೇರೆ ಹಾಕ್ಬೇಕು ಅಂತ 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 ಅಂದ್ಬಿಟ್ಟು ನಾವು ತೆಗಿಬಿತೀವಿ ಅಂತ ಹೇಳ್ತಾರೆ. ಈಗ ನಾವು ವೀರಭದ್ರ ಜೋ ಚಿತ್ರ ಮಂದಿರ ಈಗ ಮಾರ್ನಿಂಗ್ ಶೋ ಚಿತ್ರ ನೋಡೋಕೆ ಬಂದಿದ್ದೀವಿ, ನೋಡೋಕೆ ಬಂದಿರೋದ್ರಿಂದ ಇದು ನಾವು ಇಲ್ಲಿ ತೆಗಿಯಲ್ಲ ಅಂತ ಹೇಳಿದ್ರು ಪಿಕ್ಚರ್, ಇದನ್ನು ಹಂಗೆ ನಾವು ಕಂಟಿನ್ಯೂ ಮಾಡ್ತೀವಿ, ಆರ್ ಆರ್ ಫಿಲಮ್ ಹಾಕಲ್ಲ ಅಂತ. ಹಾಗೆ ಬೇರೆ ಕಡೆ ಎಲ್ಲ ತೆಗಿತಾ ಇದ್ದಾರೆ, ಅದಕ್ಕೆ ನಮ್ಮ ಎಲ್ಲ ಎಲ್ಲರೂ ಹೋರಾಡಬೇಕು. ನಮ್ಮ ಕನ್ನಡ ಚಿತ್ರ ಇನ್ನು ಒಂದು ಎರಡು ಮೂರು ವಾರ ಓಡಲಿ, ಆಮೇಲೆ ಆರ್ ಆರ್ ಯಾವುದೇ ಬೇರೆ ಯಾವುದೇ ಭಾಷೆ ಆಗಲಿ ಆಮೇಲೆ ರಿಲೀಸ್ ಮಾಡ್ಕೊಳ್ಳಿ. ಇದು ಕೊನೆಯ ಚಿತ್ರ ಆಗಿರೋದ್ರಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ದು. ಈಗ ನಾವು ಯಾವ ಎಲ್ಲ ಚಿತ್ರಮಂದಿರಗಳು ಎಲ್ಲ ಹೋರಾಡ್ತಾ ಇದ್ದಾರೆ, ಅಲ್ಲೇ ಅಕ್ಕಪಕ್ಕ ಹೋಗಿ ಎಲ್ಲ ಅಭಿಮಾನಿಗಳನ್ನು ತೆಗಿಬಾರ್ದು ಅಂತ ಹೋರಾಡ್ತಾ ಇದ್ದಾರೆ. ಸರ್, ನೀವೇನು ಹೇಳ್ತೀರಿ ಸರ್, ಜೇಮ್ಸ್ ಚಿತ್ರನ ತೆಗಿಬೇಕು ಅನ್ನೋ ಥರದ ಮಾತುಗಳು ಕೇಳಿಬರ್ತಿದ್ದಾರೆ? ಸರ್, ಜೇಮ್ಸ್ ಚಿತ್ರ ತೆಗಿಬಾರ್ದು, ಯಾಕಂದರೆ ಎಲ್ಲ ಕಡೆ ಥಿಯೇಟ್ರಲ್ಲಿ ಹೊಸ್ಪುಲ್ ಆಗಿದೆ. ಆರ್ ಆರ್ ಮೂವಿ ಎದಕ್ಕೆ ಬೇಕು ಇನ್ನೂ ನಮಗೆ? ಮತ್ತೇನು ಪುನೀತ್ ಮತ್ತೆ ಹುಟ್ಟು ಬರಲ್ಲ ನಮ್ಮ ಇದಕ್ಕೆ, ಆಯಿತಾ? ಆರ್ ಆರ್ ಮೂವಿ ಎಲ್ಲ ಥಿಯೇಟ್ರಲ್ಲಿ ಹೊಸ್ಪುಲ್ ಇದೆ. ಇವತ್ತು ನನ್ನ ಟಿಕೆಟ್ ಸಿಗಲಾರ ಬಟ್ಟಿಗೆ ನಮ್ಮ ಫ್ಯಾಮ್ಲಿ ಇವತ್ತು ಟಿಕೆಟ್ ತೊಗೊಂಡಿದ್ದೆ ನಾನು ಫುಲ್ಲು. ನಮ್ಮ ಫ್ಯಾಮ್ಲಿ ಇನ್ನೂವರೆಗೂ ಟಿಕೆಟ್ ಸಿಕ್ಕಿಲ್ಲ, ಇವತ್ತು ಸಿಕ್ಕೈತೆ. ಫಸ್ಟ್ ಹಿಡಿದು ಟಿಕೆಟ್ ಸಿಕ್ಕಿಲ್ಲ, ನಾನು ಬಂದು ಬಂದು ಕಾಯ್ದು ಕಾಯ್ದು ಹೋಗಿದ್ದೀನಿ. ಪುನೀತ್ ಮೂವಿ ನೋಡಲೇಬೇಕಂತ ಎಲ್ಲ ನಮ್ಮ ಫ್ಯಾಮ್ಲಿ ಫುಲ್ ಎಲ್ಲ ಡಿಸೈಡ್ ಮಾಡಿದ್ದೇವೆ ಸರ್, ಪುನೀತ್ ಮೂವಿ ಇರಲೇಬೇಕು ಸರ್. ಓಕೆ, ಇದು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಇಷ್ಟು ದಿನವೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ ಫ್ಯಾಮಿಲಿಗೆ ಸಿನಿಮಾ ತೋರಿಸೋದಕ್ಕೆ, ಇವತ್ತು ನಮಗೆ ಟಿಕೆಟ್ ಸಿಕ್ಕಿದೆ, ಎಲ್ಲ ಫ್ಯಾಮಿಲಿಯವರು ಬಂದಿದ್ದೀವಿ ಅನ್ನುವಂಥ ಮಾತನ್ನು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಜೇಮ್ಸ್ ಸಿನಿಮಾವನ್ನು ರಿಲೀಸ್ ಮಾಡಿರುವಂಥ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಒತ್ತಡವನ್ನು ಇವರು ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಚೈತ್ರ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.